ಪರಮೇಶ್ವರ ನಮಸ್ಕಾರ. ಅಕ್ಕಿ ಕೊಡೋಂಗೆ ಮಾಡಿ ಅಂಗಡಿಗೆ 60-70 ರೂಪಾಯಿ ಕೊಡೋಕ್ಕಾಗಲ್ಲ ಮದ್ದೆ. ಏನೋ ಬಡವರು ಇದ್ದೀವಿ, ಒಂದು ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ 3 ಕೆಜಿ ಅಕ್ಕಿ ಕೊಡೋದು? ಆ ಅಕ್ಕಿ ಸಾಲ್ತಾ ಇಲ್ಲ, 3 ಕೆಜಿ ಮಕ್ಕಳಿಗೆ ಅನ್ನ ಉಣ್ಣ ಕಾಯ್ತಾ ಇಲ್ಲ. 1 ಕೆಜಿ ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ ದುಡ್ಡು ಕೊಡೋದು ಕಮ್ಮಿ ಅಲ್ವೇ? ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ ಮಕ್ಕಳು ಮರಿ ಅನ್ನ ಉಂಟೆ. ಅದೊಂದು ಉಪಯೋಗ ಮಾಡಿ ಪರಮೇಶ್ವರ, ನೀವು ಅದೊಂದು ಉಪಯೋಗ ಮಾಡಿ ಅಕ್ಕಿ ಕೊಡೋಂಗೆ ಮಾಡಿ ದುಡ್ಡು ಕೊಡೋದು ಕಮ್ಮಿ ಅಲ್ವೇ? ರೈತರು ಮಕ್ಕಳು ಮರಿಯಲ್ಲ, ಹಿಂದೆ ಅನ್ನ ಸಂತೋಷ ಬಿದ್ದಿರು, ಈಗ ಪರ್ಸಲ್ ಕೊಟ್ಟು ಅನ್ನ ಇಲ್ಲ. 3 ಕೆಜಿ ಅಕ್ಕಿ ಅಕ್ಕಿ ನಮಸ್ಕಾರ. ಅಕ್ಕಿ ಕೊಡೋಂಗೆ ಮಾಡಿ ಅಂಗಡಿ 60-70 ರೂಪಾಯಿ ಕೊಡೋಕ್ಕಾಗಲ್ಲ ಮದ್ದೆ. ಏನೋ ಬಡವರು ಇದ್ದೀವಿ, ಒಂದು ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ 3 ಕೆಜಿ ಅಕ್ಕಿ ಕೊಡೋದು? ಆ ಅಕ್ಕಿ ಸಾಲ್ತಾ ಇಲ್ಲ, 3 ಕೆಜಿ ಮಕ್ಕಳಿಗೆ ಅನ್ನ ಉಣ್ಣ ಕಾಯ್ತಾ ಇಲ್ಲ. 1 ಕೆಜಿ ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ ದುಡ್ಡು ಕೊಡೋದು ಕಮ್ಮಿ ಅಲ್ವೇ? ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ ಮಕ್ಕಳು ಮರಿ ಅನ್ನ ಉಂಟೆ. ಅದೊಂದು ಉಪಯೋಗ ಮಾಡಿ ಪರಮೇಶ್ವರ, ನೀವು ಅದೊಂದು ಉಪಯೋಗ ಮಾಡಿ ಅಕ್ಕಿ ಕೊಡೋ ಮಾಡಿ ದುಡ್ಡು ಕೊಡೋದು ಕಮ್ಮಿ ಆದ್ರೆ ರೈತರು ಮಕ್ಕಳು ಮರಿಯಲ್ಲ, ಹಿಂದೆ ಅನ್ನ ಸಂತೋಷ ಬಿದ್ದಿರು, ಈಗ ಪರ್ಸಲ್ ಕೊಟ್ಟು ಅನ್ನ ಇಲ್ಲ. 3 ಕೆಜಿ ಅಕ್ಕಿ ಅಕ್ಕಿ ನಮಸ್ಕಾರ. ಅಕ್ಕಿ ಕೊಡೋಂಗೆ ಮಾಡಿ ಅಂಗಡಿಗೆ 60-70 ರೂಪಾಯಿ ಕೊಡೋಕ್ಕಾಗಲ್ಲ ಮದ್ದೆ. ಏನೋ ಬಡವರು ಇದ್ದೀವಿ, ಒಂದು ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ 3 ಕೆಜಿ ಅಕ್ಕಿ ಕೊಡೋದು? ಆ ಅಕ್ಕಿ ಸಾಲ್ತಾ ಇಲ್ಲ, 3 ಕೆಜಿ ಮಕ್ಕಳಿಗೆ ಅನ್ನ ಉಣ್ಣ ಕಾಯ್ತಾ ಇಲ್ಲ. 1 ಕೆಜಿ ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ ದುಡ್ಡು ಕೊಡೋದು ಕಮ್ಮಿ ಅಲ್ವೇ? ಅಕ್ಕಿ ಕೊಡೋಂಗೆ ಮಾಡಿ ಮತ್ತೆ ಮಕ್ಕಳು ಮರಿ ಅನ್ನ ಉಂಟೆ. ಅದೊಂದು ಉಪಯೋಗ ಮಾಡಿ ಪರಮೇಶ್ವರ, ನೀವು ಅದೊಂದು ಉಪಯೋಗ ಮಾಡಿ ಅಕ್ಕಿ ಕೊಡೋಂಗೆ ಮಾಡಿ ದುಡ್ಡು ಕೊಡೋದು ಕಮ್ಮಿ ಆದ್ರೆ ರೈತರು ಮಕ್ಕಳು ಮರಿಯಲ್ಲ, ಹಿಂದೆ ಅನ್ನ ಸಂತೋಷ ಬಿದ್ದಿರು, ಈಗ ಪರ್ಸಲ್ ಕೊಟ್ಟು ಅನ್ನ ಇಲ್ಲ. 3 ಕೆಜಿ ಅಕ್ಕಿ ಅಕ್ಕಿ ಸರ್, ಬಿಪಿಎಲ್ ಕಾರ್ಡ್ ಬಂದು ಸರ್ 1743 ಬಿಪಿಎಲ್ ಕಾರ್ಡ್ ಇದೆ, 1743 ಸರ್. ಸರ್, ಇದರಲ್ಲಿ ಡಿಬಿಟಿ ಆಗಿರೋದು ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ 56,055 ಜನರು ಸರ್ ಅವರು. ಟೋಟಲ್ ಅಮೌಂಟ್ ಬಂದು ಸರ್ ಕುಡಿಗಲ್ ತಾಲೂಕಲ್ಲಿ ಸರ್ ಕುಡಿಗಲ್ ತಾಲೂಕಿಗೆ ಸರ್ 3,18,13,633 ಇದು ಸರ್ ಡಿಪಿಟಿ ಅಮೌಂಟು ಸಾಕು ಸರ್. 3,18,00,000 ಸರ್, 13,603 3 ಕೋಟಿ ಸರ್, 3,3 ಸರ್ ಕುಡಿಗಲ್ ತಾಲೂಕಿದೆ ಸರ್. 3,18,00,000 13,603 ಡಿಪಿಟಿ ಅಮೌಂಟು ಟ್ರಾನ್ಸ್ಫರ್ ಆಗಿದೆ ಸರ್ ಸೆಪ್ಟೆಂಬರ್ ಮಾತಿನಲ್ಲಿ. 3 ತಿಂಗಳು ಲೆಕ್ಕ ಇದೆಯಾ? ಹೌದು ಸರ್, 3 ತಿಂಗಳು ಕ್ಯಾಲ್ಕುಲೇಟ್ ಮಾಡಿ. 3 ತಿಂಗಳು ಲೆಕ್ಕ ಬ್ಯಾಂಕ್ ಅಕೌಂಟ್ ಮಾಡದೇ ಇರೋರು ಸುಮಾರು ಕುಣಿಗಲ್ ತಾಲೂಕಲ್ಲಿ 3,584 ಜನ ಇದ್ದಾರೆ ಸರ್. ಅದರಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ KYC ಆಗದೆ ಇರತಕ್ಕಂಥವ್ರಿಗೆಲ್ಲ ಮಾಡಿಸ್ತಾ ಇದ್ದೀವಿ ಸರ್. 3,584 ಜನ ಅಕೌಂಟ್ ಮಾಡಿಸಿದ್ರೆ ಪೂರ್ತಿ ಜನಕ್ಕೆ ನೇರ ಅಕೌಂಟ್ ಅಮೌಂಟ್ ಜಮಾ ಆಗುತ್ತೆ ಸರ್. ತೊಂದರೆ ಆಗಲ್ಲ ಸರ್, ಅವ್ರಿಗೆ 1 ತಿಂಗಳೊಳಗಾಗಿ ನೀವು ಎಲ್ಲರಿಗೂ 3,000,000 ಜನಕ್ಕೂ ಬ್ಯಾಂಕ್ ಅಕೌಂಟ್ ಮಾಡಿಸಿದೀವಿ ಸರ್. ಕಳೆದ ತಿಂಗಳಲ್ಲಿ ಮಾಡಿಸಿದಾರೆ ಸರ್, 3,584 ಜನ ಸರ್. ಅದು ನೆಕ್ಸ್ಟ್ ಮಂತ್ 8 ಅಕ್ಟೋಬರ್ ಬರ್ತದೆ ಸರ್. ಅದಕ್ಕೆ ಕೇಳಿದ್ದು ನಾನು, 4 ತಿಂಗಳ ಆವರೇಜ್ ಕೇಳಿದ್ದು ನಾನು, ಅದಕ್ಕೋಸ್ಕರ. ನೀವು 55,000 ಬಿಪಿಎಲ್ ಟೋಟಲ್ 55,000 3,000 ಇನ್ನೂ ಬ್ಯಾಂಕ್ ಅಕೌಂಟೇ ಮಾಡಿಲ್ಲ ಅಂದರೆ ಏನು ಮಾಡ್ತಾ ಇದ್ದೀರಿ ಸರ್? ಅಕೌಂಟ್ ಮಾಡಿಸಿದ್ರೆ ಸರ್ ಎಂಟಿಸಿ ಅಂತಂದ್ಬಿಟ್ಟು ಸರ್, ಅದು ಸಾಫ್ಟ್ವೇರ್ ಲಿಂಕ್ ಆಗಿದೆಯಲ್ಲ ಸರ್, ಅದು ಎಲ್ಲ ಬರ್ಬೋದ್ರಿ ಕಳಿಸಿದ್ವಿ ಸರ್. ಅವ್ರಿಗೆ ದುಡ್ಡು ಹೆಂಗೆ ಕೊಡ್ಬೇಕು? ನೆಕ್ಸ್ಟ್ ಮಂತ್ ಬರ್ತದೆ ಸರ್, ಅವ್ರು 9 ತಿಂಗಳು ಬರ್ತದೆ ಸರ್. ಈ ತಿಂಗಳಲ್ಲಿ ಮಾಡಿದ್ರು ನೆಕ್ಸ್ಟ್ ಮಂತ್ ಬರ್ತದೆ ಸರ್. ಮಾಡ್ಕೊಡ್ತೀನಿ. ಯಾರು ಬಿಪಿಎಲ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ದಯವಿಟ್ಟು ಅಂತ ತೆಗೆಯಿತು.
ಅವ್ರಿಗೆ ಕೇಳಿ ಯಾಕಮ್ಮ ನಿಮ್ಗೆ ಹಣ ಬಂದಿಲ್ಲ ಅಮ್ಮ, ನಿಮಗೆ ಅಕ್ಕಿಗೆ ಅಕ್ಕಿಗೆ ಹಣ ಕೊಡ್ತಾರಲ್ಲ ಅದು ಬಂದಿಲ್ವಾ, ಯಾಕೆ ಬಂದಿಲ್ಲ, ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದೆಯಾ ನೋಡಿ, ಅವ್ರು ಯಾಕೆ ಬಂದಿಲ್ಲ ರೀ, ಈ ಬ್ಯಾಂಕ್ ಅಕೌಂಟ್ ಇದೆ ಅವರು ಅಕ್ಕಿ ತಗೊಳ್ತಾ ಇರ್ತಾರೆ ಅವರಿಗೆ ಹಣ ಬಂದಿಲ್ಲ. ಈ ಕೆವೈಸಿ ಅಂತ ಬ್ಯಾಂಕಲ್ಲಿ ಮಾಡಿಸಿರ್ತಾರೆ ಸರ್, ಲಾಸ್ಟ್ ಮಂತ್ ಅಲ್ಲಿ ಸರ್ ಅದು ಮಾಡಿಸಿದ್ರೆ ಸರ್ 45 days ಆಗ್ತದೆ. ಎಷ್ಟು ಸಾರಿ ಬ್ಯಾಂಕ್ ಅಕೌಂಟ್ ಮಾಡಿ ಈ ಬ್ಯಾಂಕ್ ಅಕೌಂಟ್ ಮಾಡಿಸಿ ನಂತ ಅಲ್ಲೋ ಗುರು ಹೋಗಪ್ಪ ಓಡಾಡಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.